ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೆಂಥ ಮುನಿಸು ಮುನಿರತ್ನ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಹ ಸಂಗತಿಗಳು ಒಂದೊಂದಾಗಿಯೇ ಮುನಿರತ್ನ ಅವ್ರ ಬಗ್ಗೆ ಆಚೆ ಬರ್ತಾ ಇವೆ. ಶಾಸಕ ಮುನಿರತ್ನ ಅವರ ಬಗ್ಗೆ FIR ಒಂದಾದ ನಂತರ ಒಂದು ದಾಖಲೆಗಳಾಗ್ತಾನೆ ಇವೆ. ಮೊದಲಿಗೆ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಆಗುತ್ತೆ, ಇದಾದ ಬಳಿಕ ಓರ್ವ ಮಹಿಳೆ ಕೂಡ ಮುಂದೆ ಬರ್ತಾಳೆ. ಶಾಸಕ ಮುನಿರತ್ನ ಅವರು ಇನ್ನೇನು ಜಾಮೀನು ಪಡ್ಕೊಂಡು ಆಚೆ ಬರಬೇಕು ಅನ್ನೋ ಹೊತ್ತಿಗೆ ಮತ್ತೊಂದು ಹೊಸ FIR ದಾಖಲಾಗಿದೆ. ಈ FIR ಎಲ್ಲರನ್ನು ಕೂಡ ಒಂದು ಕ್ಷಣ ನಡುಗಿಸ್ಬಿಟ್ಟಿದೆ. ಯಾಕೆಂದರೆ ಆ ಮಹಿಳೆ ಅಂತಹ ಪಾಯಿಂಟ್ಸ್ಗಳನ್ನು ಆ ಒಂದು FIR ತಿಳಿಸಿದ್ದಾರೆ, ಅಂದರೆ ಹೈಲೈಟ್ ಮಾಡಿದ್ದಾರೆ. ಒಬ್ಬ ಮನುಷ್ಯ ಇಷ್ಟರ ಮಟ್ಟಿಗೆ ಕೀಳಕ್ಕೆ ಹೋಗಬಹುದಾ ಒಬ್ಬನನ್ನು ಹಾಳು ಮಾಡೋದಕ್ಕೆ, ಅಥವಾ ಒಬ್ಬನ ವಿರುದ್ಧ ದ್ವೇಷವನ್ನು ತೀರಿಸ್ಕೊಳೋದಕ್ಕೆ, ಅಥವಾ ವೈರತ್ವವನ್ನು ಸಾಧಿಸೋದಕ್ಕೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋ ರೀತಿಯಲ್ಲಿದೆ. ರಾಕ್ಷಸರು ಕೂಡ ಇವ್ರ ಮುಂದೆ ಅಯ್ಯೋ ಪಾಪ ಅನ್ಸ್ಕೊಬೇಕು ಆ ಮಟ್ಟಕ್ಕಿಳಿದು ಈ ಮನುಷ್ಯ ಟ್ರ್ಯಾಪ್ ಮಾಡಿದಾನೆ ಅದೆಷ್ಟೋ ಜನರಿಗೆ. ಇನ್ನು ಆ ಮಹಿಳೆ ಬರೆದಂತಹ FIR ಏನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಮಹಿಳೆ ಹೇಳ್ತಾಳೆ, ನನ್ನ ಮತ್ತು ಮುನಿರತ್ನ ಅವರ ಪರಿಚಯ ಆಗಿದ್ದು ಲಾಕ್ಡೌನ್ ಟೈಮಲ್ಲಿ ಅಂತೆ, ಅಂದರೆ ಅರೌಂಡ್ 2020 ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಆಕೆ ಆ ಮಹಿಳೆ ಸಂತ್ರಸ್ತ ಮಹಿಳೆ ಹೆಚ್ಚು ಕಡಿಮೆ ಒಂದು 5,000 ಮಾಸ್ಕ್ಗಳನ್ನು ವಿತರಣೆ ಮಾಡ್ತಾ ಇದ್ಲಂತೆ. ಇದನ್ನು ಶಾಸಕರು ಗಮನಿಸ್ತಾರೆ. ಶಾಸಕರು ಗಮನಿಸಿ ಆದ ನಂತರ ಬನ್ನಿಯಮ್ಮ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ, ಆಫೀಸಿಗೆ ಬನ್ನಿ ಅಂತ ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಹೇಳ್ತಾರೆ. ಇನ್ನು ದೊಡ್ಡವರು ಕರೆದಿದ್ದಾರೆ ಅಂತ ಹೋಗಿದ್ದಾರೆ. ಹೋದ ನಂತರ ನಂಬರ್ಸ್ ಎಕ್ಸ್ಚೇಂಜ್ ಆಗುತ್ತೆ. ನಂಬರ್ಸ್ ಎಕ್ಸ್ಚೇಂಜ್ ಆಗಿ ಸ್ವಲ್ಪ ದಿನಗಳ ಮಾತುಕತೆ ಆದ ನಂತರ ಮುನಿರತ್ನ ಮೇಲಿಂದ ಮೇಲೆ ವಿಡಿಯೋ ಕಾಲ್ಸ್ನ ಮಾಡ್ತಾರೆ. ಒಂದೇ ದಿನಕ್ಕೆ 10-20 ವಿಡಿಯೋ ಕಾಲ್ ಬರ್ತಾ ಇತ್ತಂತೆ. ಜೊತೆಗೆ ಈಕೆ ಸ್ನಾನಕ್ಕೆ ಹೋಗಬೇಕಾದ್ರೆ ಮುನಿರತ್ನ ಅವರು ವಿಡಿಯೋ ಕಾಲ್ ಮಾಡಿದ್ದಾರೆ, ಆಕೆ ರಿಸೀವ್ ಮಾಡಿಲ್ಲ. ವಾಪಸ್ ಬಂದು ಕಾಲ್ ಬಂದಿರೋದನ್ನ ನೋಡಿ ವಾಪಸ್ ಮಾಡಿ ಕೇಳಿದ್ರೆ ಏನಾಯಿತು ಅಂತ, ಎಲ್ಲಿದ್ದೇಮ್ಮ ಅಂತ ಕೇಳಿದ್ದಾರೆ. ಸ್ನಾನ ಮಾಡ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ, ಆಯಿತು ನಿನ್ನ ಬೆತ್ತಲ ದೇಹವನ್ನು ನೋಡಬೇಕು, ಕಳಿಸು ಅಥವಾ ವಿಡಿಯೋ ಕಾಲ್ ಮಾಡಿ ನಿಂತ್ಕೋ ಅಂತ ಹೇಳ್ತಾರೆ. ಇದಕ್ಕೆ ಆ ಹೆಣ್ಣು ಮಗಳು ಆಪೋಸ್ ಮಾಡ್ತಾಳಂತೆ, ವಿರೋಧಿಸ್ತಾಳೆ. ಇದಾದ ಬಳಿಕ ನೆಕ್ಸ್ಟ್ ಡೇ, ದ ವೆರಿ ನೆಕ್ಸ್ಟ್ ಡೇ, ಆಕೆ FIR ಬರೆದಿರೋ ಫ್ಯಾಕ್ಟರ್ಸ್ನ ಹೇಳ್ತಾ ಇರೋದು, ದ ವೆರಿ ನೆಕ್ಸ್ಟ್ ಡೇ ಈಕೆಯನ್ನು ಕರೆ ಮಾಡಿ ತಮ್ಮ ಗೋಡಾವನ್ಗೆ ಕರೆಸ್ಕೊಳ್ತಾರಂತೆ. ಈಕೆ ಒಬ್ಳೆ ಹೋಗ್ತಾಳೆ. ಅದಾದ ನಂತರ ಅಲ್ಲಿ ಫೋರ್ಸ್ಫುಲ್ಲಿ ಅತ್ಯಾಚಾರವನ್ನು ಎಸಗಿದ್ರು, ನನ್ನೊಟ್ಟಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ರು ಬಲವಂತವಾಗಿ ಅಂತ ಹೇಳ್ತಾಳೆ. ಇದಾದ ಬಳಿಕ ಮುನಿರತ್ನ ಅವರು ಬ್ಲ್ಯಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಡೆದಿರೋ ಎಲ್ಲ ಘಟನೆಗಳು ಕೂಡ ರೆಕಾರ್ಡ್ ಆಗಿದೆ, ಅಂದರೆ ವಿಡಿಯೋ ಆಗಿದೆ. ನೀನೇನಾದರೂ ಹೊರಗಡೆ ಇದ್ರ ಬಗ್ಗೆ ಬಾಯಿ ಬಿಟ್ಟರೆ ನೀನು ಒಬ್ಬಳ ವಿಡಿಯೋವನ್ನು ಎಡಿಟ್ ಮಾಡಿಸಿ ಲೀಕ್ ಮಾಡ್ತೀನಿ, ನಿನ್ನ ನ್ಯೂಡ್ ಬಾಡಿನ ಎಲ್ರಿಗೂ ತೋರಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಇದಾದ ಬಳಿಕ ಮತ್ತೊಂದು ಟ್ರ್ಯಾಪಲ್ ಸಿಗಾಕ್ಸ್ತಾರೆ, ಅಂದರೆ ಆಕೆಯನ್ನು ಒಂದು ರೀತಿ ಅನಿವಾರ್ಯ ಸಂದರ್ಭಗಳಲ್ಲಿ ಸಿಲ್ಕೋ ಥರ ಮಾಡ್ತಾರೆ. ಯಾವ ರೀತಿ ಅಂತ ಅಂದರೆ, ಇದಾದ ಬಳಿಕ ಈ ಘಟನೆ ಆಯಿತು, ಇದಾದ ನಂತರ ಬೇರೊಬ್ಬ ಹೆಣ್ಣು ಮಗಳನ್ನು ತಪ್ಪು ಕೆಲಸದಲ್ಲಿ ಸಿಗಾಕ್ಸ್ಬೇಕಾಗಿದೆ. ಆಕೆ ಮಾಡಿಲ್ಲ, ಮಾಡೋದು ಇಲ್ಲ, ಆದರೆ ಮಾಡಿದಾಳೆ ಅನ್ನೋ ಥರ ಬಿಂಬಿಸಿ ಆಕೆನ ಸಿಗಾಕ್ಸ್ಬೇಕು ಅಂತ ಹೇಳಿ ಒಂದು ಪಾರ್ಟಿ ಕರ್ಕೊಂಡು ಹೋಗಿ ಆ ಹೆಣ್ಣು ಮಗಳನ್ನು ಟಾರ್ಗೆಟ್ ಆಗಬೇಕಾಗಿದ್ದಂಥ ಹೆಣ್ಣು ಮಗಳನ್ನು ಪರಿಚಯ ಮಾಡಿಸಿ, ಅದಾದ ನಂತರ ಕೆಲವೊಂದಿಷ್ಟು ಗಂಡಸರ ಜೊತೆಗೆ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಅವರೊಟ್ಟಿಗೆ ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ನಡೆಯುತ್ತೆ. ಈ ಪ್ಲ್ಯಾನ್ ಪ್ರಕಾರ ಒಂದು ರೆಸಾರ್ಟ್ಗೆ ಹೋಗ್ತಾರೆ. ಆ ರೆಸಾರ್ಟ್ನಲ್ಲಿ 2-3 ದಿನಗಳ ಕಾಲ ಅವರು ಅಲ್ಲಿ ತಂಗಿರ್ತಾರೆ. ಈ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ ಹೆಣ್ಣು ಮಗಳು ಉಳ್ಕೊಂಡಂತಹ ರೂಮ್ನಲ್ಲಿ ಪ್ಲಸ್ ಈಕೆ ಇದ್ದಂತಹ ರೂಮ್ನಲ್ಲಿ ಎಲ್ಲವೂ ಕೂಡ ಕ್ಯಾಮ್ರಾಮಯವಾಗಿರುತ್ತೆ, ಹಿಡನ್ ಕ್ಯಾಮ್ರಾಸಲ್ಲಿ ಫಿಕ್ಸ್ ಆಗಿರುತ್ತವೆ ಇವ್ರು ಹೋಗೋಕ್ಕೂ ಮುಂಚೆನೆ. ಅದಾದ ಬಳಿಕ ಅವರು ಡ್ರೆಸ್ ಚೇಂಜ್ ಮಾಡಿರುವಂಥದ್ದಾಗಿರಬಹುದು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಾಗಿರಬಹುದು, ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅದಾದ ಬಳಿಕ ಆ ಹೆಣ್ಣು ಮಗಳಿಗೆ ಒಂದು ORS ಡ್ರಿಂಕಲ್ಲಿ ಮತ್ತು ಬರುವಂತಹ ಔಷಧಿ ಅಥವಾ ನಿದ್ದೆ ಮಾತ್ರೆಯನ್ನು ಹಾಕಿ ಆಕೆನ ಮಲಗಿಸಿ ಬೆತ್ತಲೆಗೊಳಿಸಿ ಆಕೆಯೊಟ್ಟಿಗೆ ಅಲ್ಲಿದ್ದಂತಹ ಬೇರೆ ಬೇರೆ ಗಂಡಸರೆಲ್ಲರೂ ಕೂಡ ಬೆತ್ತಲೆಯಾಗಿ ಪೋಸ್ ಕೊಟ್ಟು ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ತಾರೆ. ಇದು ಕೂಡ ರೆಕಾರ್ಡ್ ಆಯಿತು. ಇದು ಸಾಲದು ಅಂತ ಹೇಳಿ ದ ವೆರಿ ನೆಕ್ಸ್ಟ್ ಡೇ ಆ ಹೆಣ್ಣು ಮಗಳ ಜೊತೆಗೆ ಡಾನ್ಸ್ ಎಲ್ಲ ಮಾಡಿ ವಿಡಿಯೋ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಮೆನ್ಷನ್ ಆಗಿದೆ FIR. ಇದಾದ ಬಳಿಕ ನೆಕ್ಸ್ಟ್ ಆಕೆನ ಸಿಗಾಕ್ಸ್ಬೇಕು ಅಂತ ಅಲ್ವಾ ಕರ್ಕೊಂಡು ಬಂದಿದ್ದು ಟಾರ್ಗೆಟ್ ಹೆಣ್ಮಗಳನ್ನು. ಸೊ ಆಕೆಯ ಬ್ಯಾಗ್ನಲ್ಲಿ ಮುನಿರತ್ನ ಅವರು ಕಳಿಸಿದ್ದಂತಹ ಮಾದಕ ವಸ್ತುಗಳಿರುವಂತಹ ಗಾಂಜಾ, ಡ್ರಗ್ಸು, ಹಾಳು ಮೂಳು ಎಲ್ಲ ಹಾಕಿ ಒಂದು ಬ್ಯಾಗ್ ರೆಡಿ ಮಾಡಿಸಿ ಕಳಿಸಿರ್ತಾರೆ. ಸೊ ಆಕೆ ಜೊತೆಗೆ ಏನೋ ಜಗಳ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಅಲ್ಲಿಂದ ಕಾಲು ಕಿತ್ತೋ ಥರ ನಾಟಕ ಆಡಿ ಆಕೆ ಹೋಗ್ತಾ ಇದ್ದಂತಹ ಕಾರ್ನಲ್ಲಿ ಆ ಬ್ಯಾಗನ್ನು ಇಟ್ಟು ನಂತರ ಪೊಲೀಸರು ಕೂಡ ಅಲ್ಲಿಗೆ ಬಂದು ಎಸ್ಕಾರ್ಟ್ಸ್ ಬಂದು ಗಾಡಿಯನ್ನು ಚೆಕ್ ಮಾಡ್ತಾರೆ, ಮಾದಕ ವಸ್ತುಗಳು ಸಿಗ್ತವೆ. ಅದಾದ ಬಳಿಕ
ಹೆದರಿಸ್ತಾರೆ, ಏನೇನೋ ರಾದಂತಗಳಾಗ್ತವೆ, ಆಮೇಲೆ ಕಂಪ್ಲೇಂಟ್ ಏನಾಗುತ್ತೆ, ಕಂಪ್ಲೇಂಟ್ ಆದ ಬಳಿಕ ಕಂಪ್ಲೇಂಟನ್ನು ವಾಪಸ್ ಪಡೆದುಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಂಗತಿ, ಇಡೀ ರಾಜ್ಯವನ್ನು ಅಥವಾ ಇಡೀ ರಾಜಕೀಯದವರನ್ನು ಬೆಚ್ಚು ಬೀಳಿಸಿದಂತಹ ಸಂಗತಿ ಅಂತಂದರೆ ಮೂರನೇ ಫ್ಯಾಕ್ಟರ್, ಆಕೆ ಆ ಹೆಣ್ಣು ಮಗಳು, ಆ ಸಂತ್ರಸ್ತ ಹೆಣ್ಣು ಮಗಳು FIR ದಾಖಲಿಸಿದಂತಹ ಮೂರನೇ ಪಾಯಿಂಟ್ ಏನು. ಮೂರನೇ ಪಾಯಿಂಟ್ ಪ್ರಕಾರ ಮುನಿರತ್ನ ಅವರು HIV ಪಾಸಿಟಿವ್ ಅಥವಾ ಏಡ್ಸ್ ಪಾಸಿಟಿವ್ ಇದ್ದಂತಹ ಹೆಣ್ಣು ಮಗಳನ್ನು ಹನಿ ಟ್ರ್ಯಾಪ್ಗಾಗಿ ಬಳಸ್ಕೊಳ್ತಾ ಇದ್ರಂತೆ. ಎಂತಹ ವಿಕೃತ ಮನಸ್ಥಿತಿ, ಎಂತಹ ರಾಕ್ಷಸ ಮನಸ್ಥಿತಿ ಮನುಷ್ಯಂದು, ಹನಿ ಟ್ರ್ಯಾಪ್ಗೆ ಅಂತ ಹೇಳಿ ಬಳಸ್ಕೊತಾನೆ ಒಬ್ಬ HIV ಪಾಸಿಟಿವ್ ಇದ್ದಂಥ ಹೆಣ್ಣು ಮಗಳನ್ನು. ಆಕೆಯನ್ನು ಬಳಸ್ಕೊಂಡು ತನ್ನ ವಿರೋಧಿಗಳು ಯಾರ್ಯಾರು ಇರ್ತಾರೋ ಅವರೆಲ್ಲರದು ನಂಬರ್ ಕೊಡೋದು, ಅವರೊಟ್ಟಿಗೆ ಸಲಿಗೆ ಬೆಳೆಯೋ ರೀತಿ ಮಾತಾಡೋಕ್ಕೆ ಹೇಳೋದು, ಅವರೊಟ್ಟಿಗೆ ವಿಡಿಯೋ ಕಾಲ್ಗಳನ್ನು ಮಾಡೋಕ್ಕೆ ಹೇಳೋದು. ಎಟ್ ದ ಎಂಡ್ ಒಂದು ಅಪಾರ್ಟ್ಮೆಂಟನ್ನು ಫಿಕ್ಸ್ ಮಾಡ್ತಾರೆ. ಆ ಅಪಾರ್ಟ್ಮೆಂಟ್ಗೆ ಹೆಣ್ಣು ಮಗಳು ಆ ಒಂದು ಟಾರ್ಗೆಟನ್ನು ಕರ್ಕೊಂಬಂದಿರ್ತಾರೆ. ಯಾರೇ ಆಗಿರಲಿ, ಒಬ್ಬ ಗುತ್ತಿಗೆದಾರ ಆಗಿರಲಿ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿನೇ ಆಗಿರಲಿ, ಅಂಥವನ್ನ ಆ ಒಂದು ಅಪಾಯಿಂಟ್ಮೆಂಟ್ಗೆ, ಆ ಒಂದು ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಬಂದು ಆ ಫ್ಲ್ಯಾಟ್ನಲ್ಲಿ ಅಲ್ಲೂ ಕೂಡ ಆಲ್ರೆಡಿ ಎಲ್ಲ ರೀತಿಯ ಕ್ಯಾಮ್ರಾಗಳು ಫಿಕ್ಸ್ ಆಗಿರುತ್ತವೆ. ಆ ಟಾರ್ಗೆಟ್ಗಳು ಅಲ್ಲಿಗೆ ಬರೋಕ್ಕೂ ಮುಂಚೆ ಕ್ಯಾಮ್ರಾಸ್ ಫಿಕ್ಸ್ ಆಗಿರುತ್ತೆ. ಅಲ್ಲಿ ಇವರು ನಡೆಸಿದಂತಹ ಆಕ್ಟಿವಿಟೀಸ್, ಸೆಕ್ಷುವಲ್ ಆಕ್ಟಿವಿಟೀಸ್ನೆಲ್ಲ ಈ ವಿಕೃತಿ ಮನುಷ್ಯ ತನ್ನ ಆಫೀಸ್ನಲ್ಲಿ ಕೂತ್ಕೊಂಡು ಲೈವ್ ಆಗಿ ನೋಡ್ತಾ ಇದ್ದಂತೆ. ಈ ಒಬ್ಬ ಸಂತ್ರಸ್ತ ಹೆಣ್ಣು ಮಗಳನ್ನ ಕರ್ಕೊಂಡು ಆಕೆಯೊಟ್ಟಿಗೆ ಲೈವ್ ನೋಡ್ತಾ ಇದ್ರಂತೆ ಇಬ್ಬರು ಕೂತ್ಕೊಂಡು. ಸೊ ಇದಾದ ಬಳಿಕ ಸಾಕಷ್ಟು ಜನರಿಗೆ ಇದೇ ರೀತಿ ಮಾಡಿ 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 ಏಡ್ಸ್ ಬರೋ ರೀತಿ, HIV ಪಾಸಿಟಿವ್ ಬರೋ ರೀತಿಯಲ್ಲಿ ಮಾಡೋದು. ಅಂದರೆ ಅಟ್ಲೀಸ್ಟ್ ಮುಂಚೆ ಒಂದು ನೈತಿಕತೆ ಅನ್ನೋದಿತ್ತು. ಯಾಕೆ ಅಂದರೆ ವಿರೋಧಿಗಳನ್ನು ಬೈತಾ ಇದ್ರು ಅಥವಾ ಕೊಲೆ ಮಾಡಿ ಬಿಸಾಕ್ತಾ ಇದ್ರು, ಗುಂಡು ಹಾಕ್ತಾ ಇದ್ರು. ಆದರೆ ಈ ವ್ಯಕ್ತಿ ಮನಸ್ಥಿತಿ ನೋಡ್ರಿ, ಇಡೀ ಜೀವನ ಸಫರ್ ಆಗಬೇಕು, ಇಡೀ ಜೀವನ ನರಳಬೇಕು ಅಂತಹ ಒಂದು ರೋಗವನ್ನು ತಂದು ಹಾಕ್ತಾರೆ. ಒಂದು ಮನೋವ್ಯಾಧಿ ಅದು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕುಗ್ಗೋಗುವಂತಹ ಒಂದು ರೋಗ ಅದು. ಅದಕ್ಕೆ ಸೊಲ್ಯೂಷನ್ ಇಲ್ಲ. ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಲೈಫ್ ಲಾಂಗ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಆ ಲಾಂಗ್ ಲೈಫಲ್ಲೂ ಕೂಡ ಮೆಡಿಸಿನ್ಗಳ ಮೇಲೇ ಬದುಕಿರಬೇಕು. ತಿಂದಂಥ ಆಹಾರ ಮೈ ಹತ್ತೋದಿಲ್ಲ ಅಥವಾ ಬೇರೆ ಯಾವುದನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಈ ತರಹದ ಒಂದನ್ನು ಅರೇಂಜ್ ಮಾಡಿರ್ತಾರೆ. ಇದೇ ತರಹ ಸಾಕಷ್ಟು ಜನರನ್ನು ಟಾರ್ಗೆಟ್ ಇಟ್ಕೊಂಡಿದ್ರಂತೆ. ಆ ಹೆಣ್ಣು ಮಗಳನ್ನು ಇಟ್ಕೊಂಡು ಮೊದಲಿಗೆ ಮಾಜಿ ಕಾರ್ಪೊರೇಟರ್ ಗಂಡನನ್ನು ಮೊದಲು ಟಾರ್ಗೆಟ್ ಮಾಡ್ತಾರೆ. ಅದಾದ ಬಳಿಕ ಆತನ ಮಗ ಅಥವಾ ಆ ಮಾಜಿ ಕಾರ್ಪೊರೇಟರ್ನ ಮಗನಿಗೂ ಕೂಡ ಇದೇ ರೀತಿ ಟಾರ್ಗೆಟ್ ಮಾಡೋದಕ್ಕೆ ಹೇಳ್ತಾರೆ. ಈಕೆಯನ್ನ ಹೋಗಿ ಹನಿ ಟ್ರ್ಯಾಪ್ ನೀನು ಮಾಡಬೇಕು ಅಂತ ಈ ಸಂತ್ರಸ್ತ ಹೆಣ್ಣು ಮಗಳು, ಅತ್ಯಾಚಾರಕ್ಕೊಳಗಾದಂತಹ ಸಂತ್ರಸ್ತ ಹೆಣ್ಣು ಮಗಳಿಗೆ ಹೇಳ್ತಾರೆ. ಆಕೆ ಒಪ್ಕೊಳ್ಳೋದಿಲ್ಲ, ನನ್ನ ಮಗನ ವಯಸ್ಸಿನವನಿದ್ದಾನ ಅವನು, ನಾನು ಹೋಗೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಆತನಿಗೆ ಇಂಜೆಕ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾನೆ ಮುನಿರತ್ನ. ಎಷ್ಟು ಏನು ಇಂಥವ್ರು ಏನು ಶಬ್ದ ಬಳಸಿ ಬೈಬೇಕು ಅಥವಾ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬೈದರೂ ಕೂಡ ಇಲ್ಲಿ ತಪ್ಪಾಗುತ್ತೆ, ಬಟ್ ಸಿಟ್ಟು ಮಾತ್ರ ಇದು ಕೇಳಿದವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ. ಎಲ್ಲರೂ ಕೂಡ ಬಾಯಿ ಮೇಲೆ ಕೈ ಇಟ್ಕೊಂಡೇ ಹೌದಾ ಅಂತಲೇ ರಿಯಾಕ್ಟ್ ಮಾಡಿರುವಂಥದ್ದು. ಇಷ್ಟು ಇಷ್ಟರ ಮಟ್ಟಿಗೆ ಇಳಿತಾರ ಮನುಷ್ಯರು ಅಂತ. ಆತನಿಗೂ ಕೂಡ ಇಂಜೆಕ್ಟ್ ಮಾಡ್ತಾರೆ. ಆ ಹುಡುಗ ಕೂಡ HIV ಪಾಸಿಟಿವ್. ಇದಾದ ಬಳಿಕ ಮತ್ತೊಂದು ಶಾಕಿಂಗ್ ಸಂಗತಿ ಏನು ಈ FIR ಮೆನ್ಷನ್ ಆಗಿರುವಂಥದ್ದು ಅಂದರೆ, R. Ashok ರವರಿಗೂ ಕೂಡ, ಈಗಿರುವಂತಹ BJPಯ ವಿಪಕ್ಷ ನಾಯಕ R. Ashok ರವರಿಗೂ ಕೂಡ ಇಂಜೆಕ್ಟ್ ಮಾಡಬೇಕು ಅಂತ ಹೇಳಿ ಮುಹೂರ್ತ ಫಿಕ್ಸ್ ಆಗಿರುತ್ತೆ, ಲೊಕೇಶನ್ ಫಿಕ್ಸ್ ಆಗಿರುತ್ತೆ, ಜಸ್ಟ್ ಮಿಸ್ ಆಗುತ್ತೆ. R. Ashok ರವರು ಸ್ವಲ್ಪದ್ರಲ್ಲೇ ಬಚಾವ್ ಆಗ್ತಾರೆ. ಯಾಕೆಂದರೆ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಹೂಗುಚ್ಚ ಕೊಡಬೇಕಾದ್ರೆ ಹೂಗುಚ್ಚ ಕೊಡೋ ನೆಪದಲ್ಲಿ ಹೋಗಿ ಅವರ ಕೈಗೆ ಬ್ಲೇಡ್ ಹಾಕಿ, ಅಂದರೆ ಸೋಂಕಿತರ ಬ್ಲಡ್ ಏನಿರುತ್ತೆ ಬ್ಲಡ್ ಸ್ಯಾಂಪಲ್ನ ತೊಗೊಂಡು ಆ ಬ್ಲೇಡ್ಗೆ ಸವರಿ ಅದರಿಂದನೇ ಅವರಿಗೆ ಕಟ್ ಹಾಕಿ ಅಲ್ಲಿ ಸೋಂಕು ತಗಲಿಸ್ಬೇಕು ಅನ್ನುವಂತಹ ಪ್ಲ್ಯಾನ್ ಮಾಡಲಾಗಿತ್ತಂತೆ. ಅದು ಕೂಡ ಮುನಿರತ್ನ ಅಭಿಮಾನಿ ಸಂಘದವರ ಅಧ್ಯಕ್ಷರಿಂದನೇ ಈ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರಂತೆ. ಅದೃಷ್ಟವಶಾತ್ R. Ashok ರವರು ಬದುಕುಳಿದಿದ್ದಾರೆ. ಇವಿಷ್ಟು ಈವರೆಗೂ ಹೊರಬಂದಂತಹ ಸಂಗತಿ, ಆ FIR ಇದ್ದಂತಹ ಸಂಗತಿ. ವೀಕ್ಷಕರೇ, ಇಲ್ಲಿ ಗಮನಿಸಿದ್ರೆ ಸಾಕಷ್ಟು ಪ್ರಶ್ನೆಗಳು ಎತ್ತುವಂತಹ ಸಂಗತಿಗಳಿದ್ದಾವೆ. ಆ ಹೆಣ್ಣು ಮಗಳು ಹೇಳ್ತಾಳೆ, ನನಗೆ ನಾನು ವಿರೋಧ ಮಾಡಿದೆ ಆದರೂ ಕೂಡ ನನ್ನನ್ನು ಬಲವಂತವಾಗಿ ಈ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಬಳಸ್ಕೊಳ್ಳಲಾಗಿದೆ ಅಂತ. ಫಸ್ಟ್ ಆಫ್ ಆಲ್ ದ ಡೇ 1 ಆತ ವಿಡಿಯೋ ಕಾಲ್ ಮಾಡಿದಾಗಲೇ ಈಕೆ ರಿಜೆಕ್ಟ್ ಮಾಡೋದ್ಲು, ನಾನು ಅಪೋಸ್ ಮಾಡಿದೆ, ನಾನು ಅದಕ್ಕೆ ಒಪ್ಕೊಂಡಿಲ್ಲ ಅಂತ ಹೇಳಿದ್ಲು. ವಿಡಿಯೋ ಕಾಲ್ ಮಾಡೋದಕ್ಕೆ ಒಪ್ಕೊಳ್ತಾ ಇರುವಂಥ ಹೆಣ್ಣು ಮಗಳು ಗೋಡಾವನ್ಗೆ ಒಂಟಿಯಾಗಿ ಹೋಗ್ತಾಳೆ. ಅದು ವಿಡಿಯೋ ಕಾಲ್ ಕೇಳಿ ಆದ ನಂತರ ಈಕೆ ಒಂಟಿಯಾಗಿ ಹೋಗ್ತಾಳೆ.
ಜೊತೆಗೆ ಅಲ್ಲಿ ಯಾವ ಹೆಣ್ಣು ಮಗಳನ್ನ ಟ್ರ್ಯಾಪ್ ಮಾಡಬೇಕು ಅಂತ ಹೇಳಿರ್ತಾರೋ ಆ ಹೆಣ್ಣು ಮಗಳಿಗೆ ಟ್ರ್ಯಾಪ್ ಮಾಡೋದಕ್ಕೆ ಈಕೆ ಕೂಡ ಒಪ್ಕೊಂತಾಳೆ. ಅದಾದ ಬಳಿಕ ಅಲ್ಲಿ ಎಫ್ ಐ ಆರ್ ಆಗುತ್ತೆ ಅಂತ ಹೇಳ್ತಾಳೆ. ಎಫ್ ಐ ಆರ್ ಆದ ನಂತರ ತಕ್ಷಣ ಬಿಟ್ಟು ಕಳಿಸ್ಬಿಡ್ತಾರೆ, ಕಂಪ್ಲೇಂಟ್ ವಾಪಸ್ ಪಡೆದುಕೊಳ್ತಾರೆ. ಇಷ್ಟು ಕಂಪ್ಲೇಂಟ್ ವಾಪಸ್ ಪಡೆದುಕೊಳ್ಬೇಕು ಅನ್ನೋ ಹಾಕಿದ್ರೆ ಯಾವ ಉದ್ದೇಶಕ್ಕೆ ಆ ಹೆಣ್ಣು ಮಗಳನ್ನ ಟ್ರ್ಯಾಪ್ ಮಾಡಕ್ಕೆ ಹೇಳಿದ್ರು? ಮುನಿರತ್ನ ಅನ್ನೋದನ್ನ ಇಲ್ಲಿ ಯಾಕೆ ಮೆನ್ಷನ್ ಮಾಡಿಲ್ಲ? ಇಲ್ಲಿ ಅದನ್ನ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾಳೆ. ಇಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟರ್ಗಳನ್ನ ಆಕೆ ಬಾಯಿ ಬಿಟ್ಟಿದ್ದು, ಈಗ ಈ ಒಂದು ವಿಚಾರವನ್ನ ಇಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾಳೆ. ಇನ್ನು ಇಲ್ಲಿ ಎಚ್ ಐ ವಿ ಪಾಸಿಟಿವ್ ಇರುವಂತಹ ಅಥವಾ ಏಡ್ಸ್ ಪಾಸಿಟಿವ್ ಇರುವಂತಹ ಹೆಣ್ಣು ಮಗಳನ್ನ ಬಿಟ್ಟು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದ ಆಯ್ತಾ ಅಂತ ಹೇಳಿದಕ್ಕೆ ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು. ಯಾಕೆ ಇದನ್ನ ಈಕೆ ಮುಂಚೆನೆ ತಡಿಲಿಲ್ಲ? ಆ ಹೆಣ್ಣು ಮಗಳು ಯಾರು ಅಂತ ಗೊತ್ತಿತ್ತಲ್ವಾ? ಡೈರೆಕ್ಟ್ ಆಗಿ ಮುನಿರತ್ನ ಜೊತೆಗೆ ಈಕೆ ಸಣ್ಣ ಸಣ್ಣದಕ್ಕೆ ಆಗ್ತಾ ಇರಲಿಲ್ಲ, ಹೌದು, ಆದ್ರೆ ಪೊಲೀಸರಿಗೆ ಅಟ್ಲೀಸ್ಟ್ ಇಂಡೈರೆಕ್ಟ್ ಆಗಿ ಇನ್ಫಾರ್ಮ್ ಮಾಡಬಹುದಾಗಿತ್ತು. ಈ ಘಟನೆಗಳು ನಡೆದು ವರ್ಷಾನುಗಟ್ಟಲೆ ಆಗೋಗ್ಬಿಟ್ಟಿದೆ. ಈಗಾನೇ ಯಾಕೆ ಈಕೆ ಬೆಳಕಿಗೆ ಬಂದಿದ್ದಾಳೆ ಅಥವಾ ಮುನ್ನೆಲೆಗೆ ಬಂದು ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾಳೆ? ಅದು ಮುನಿರತ್ನ ಜೈಲಲ್ಲಿರೋ ಸಂದರ್ಭದಲ್ಲಿ ಮುನಿರತ್ನನ ಜೊತೆಗೆ ಇದ್ಕೊಂಡೇ ಈಕೆ ಇಷ್ಟೊಂದೆಲ್ಲ ಆಟಗಳನ್ನು ಆಡಿದ್ದು, ಅಥವಾ ಅನಿವಾರ್ಯವಾಗಿಯೇ ಈಕೆ ಟ್ರ್ಯಾಪ್ ಆಗಿದ್ಲು ಅಂತಲೇ ಹೇಳೋಣ, ಈಕೆ ಅದನ್ನೆಲ್ಲ ಮಾಡಿದ್ಲು ಅಂತಲೇ ಹೇಳೋಣ. ಬಟ್ ಎಫ್ ಐ ಆರನ್ನು ನೀವು ಕೂಡ ಗಮನಿಸಿದ್ರೆ ನಿಮಗೂ ಕೂಡ ಸಾಕಷ್ಟು ಸಂಶಯ ಮೂಡೋ ರೀತಿಯಲ್ಲಿ ಎಫ್ ಐ ಆರ್ಗಳು ಎಫ್ ಐ ಆರ್ ಬಳಸಿದಂತಹ ಶಬ್ದಗಳು ಅಥವಾ ಸಂಗತಿಗಳು ಎಲ್ಲರನ್ನು ಕೂಡ ಕ್ವಶನ್ ಮಾಡೋ ರೀತಿಯಲ್ಲಿಯೇ ಇದೆ. ಇದ್ರ ಬಗ್ಗೆ ಸಾಕಷ್ಟು ಜನ ಮಾತನಾಡಿದಾರೆ ಕೂಡ. ಸಿ ಟಿ ರವಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲ ಇಲ್ಲ ಸುಮ್ಮನೆ ಮುನಿರತ್ನ ಅವರನ್ನು ಒಳಗಡೆನೆ ಕೂರಿಸ್ಬೇಕು ಅನ್ನೋದಕ್ಕೆ ರಾಜಕೀಯ ದ್ವೇಷಕ್ಕಾಗಿ ಈ ರೀತಿ ಎಫ್ ಐ ಆರ್ಗಳನ್ನು ದಾಖಲಿಸ್ತಾ ಇದ್ದಾರೆ ಅಥವಾ ಈ ರೀತಿ ಮಾಹಿತಿಗಳನ್ನು ಹೊರಹಾಕ್ತಾ ಇದ್ದಾರೆ ಅಥವಾ ಮಾಹಿತಿಯನ್ನಕ್ಕಿಂತ ಈ ರೀತಿ ಫ್ಯಾಕ್ಟರ್ಸ್ಗಳನ್ನು ಹೇಳ್ತಾ ಇದ್ದಾರೆ, ಸುಳ್ಳು ಸುದ್ದಿಗಳಿದ್ದಲ್ಲ ಸುಳ್ಳು ಮಾಹಿತಿ ಅಂತ. ಅಲ್ಲ ಸರ್, ಒಂದು ವೇಳೆ ನಿಜ ಆಗಿತ್ತು ಅಂದರೆ ಆ ಇಂಜೆಕ್ಷನ್ ನಿಮ್ಮಟ್ಟಿಗೆ ಬಂದಿತ್ತು ಅಂತ ಅಂದರೆ, ನಿಮಗೆ ಇಂಜೆಕ್ಟ್ ಆಗಿತ್ತು ಅಂತ ಅಂದರೆ ನೀವು ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ತದೆ? ಇಂಜೆಕ್ಷನ್ ಬಿಡಿ, ಆ ಹೆಣ್ಣು ಮಗಳು ನಿಮ್ಮ ಹತ್ರನೇ ಬಂದಿದ್ಲು ಅಂತ ಅಂದರೆ ನೀವು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಿದ್ರೆ ಇದೇ ಮಾತು ಹೇಳ್ತಾ ಇದ್ರಾ? ನಿಮ್ಮ ಪಕ್ಷದವರು ಅನ್ನೋ ಕಾರಣಕ್ಕಾಗಿ ನೀವು ಈ ರೀತಿ ಸರಗಲ್ ಹಾಕಿ ಮುಚ್ಕೊಳೋದು ಎಷ್ಟು ಮಟ್ಟಿಗೆ ಸರಿ ಸರ್? ಯತ್ನಾಡ್ ಅವ್ರು ಹೇಳ್ತಾರೆ ಮಿಮಿಕ್ರಿ ಮಾಡಿದ್ದು ಯಾರು ಅಂತ, ನೀವು ಹೇಳ್ತೀರಾ ರಾಜಕೀಯ ದ್ವೇಷಕ್ಕಾಗಿ ಈ ರೀತಿ ಬಳಸ್ತಾರೆ ಅಂತ. ರಾಜಕೀಯ ದ್ವೇಷಕ್ಕಾಗಿ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳಕ್ಕೆ ಸಾಧ್ಯ ಆಗುತ್ತೆ? ಯಾರಿಗೆ ಧೈರ್ಯ ಆಗುತ್ತೆ ಇಷ್ಟು ದೊಡ್ಡ ಒಂದು ಸುಳ್ಳು ಹೇಳಿ ಎಫ್ ಐ ಆರ್ ಅನ್ನು ದಾಖಲಿಸುವಂಥದ್ದು ಯಾರಿಗೆ ಧೈರ್ಯ ಆಗುತ್ತೆ? ಅರ್ಧ ಸತ್ಯ ಇದೆ ಅಂತಲೇ ಒಪ್ಕೊಳ್ಳೋಣ. ಅರ್ಧ ಸತ್ಯ ಅಂದರೆ ಏನು? ಇಂಜೆಕ್ಟ್ ಮಾಡ್ತಾ ಇದ್ರು ಅಂತಲೇ ಒಪ್ಕೊಳ್ಳೋಣ. ಹನಿ ಟ್ರ್ಯಾಪ್ ಮಾಡ್ತಾ ಇರಲಿಲ್ಲ, ಇಂಜೆಕ್ಟ್ ಮಾಡ್ತಾ ಇದ್ರು, ಅಥವಾ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಇಂಜೆಕ್ಟ್ ಮಾಡ್ತಾ ಇರಲಿಲ್ಲ ಅಂತ. ಎರಡೂ ಕೂಡ ಡೇಂಜರಸ್ಸೇ ಅಲ್ವಾ? ಎರಡೂ ಸಂಗತಿಗಳಲ್ಲಿಯೂ ಕೂಡ ಮುಂದೆ ಇರೋನ ಜೀವನ ನರ್ಕಾನೇ, ಡೈರೆಕ್ಟಾಗಿ ಕೊಲ್ಲೋದಲ್ಲ ಬಟ್ ಈ ರೀತಿ ಸಾವಿನ ಮನೆಗೆ ಹೋಗಿ ಒಂದು ಸಾವಿನ ಪ್ರಯಾಣಕ್ಕೆ ಕಳಿಸ್ದಂಗೆನೆ. ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಇಂದ ಈ ಕಡೆ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಸುರೇಶ್ ಅವರು ಹೇಳ್ತಾರೆ ಇದು ತುಂಬ ಅಸಹ್ಯವಾದ ಸಂಗತಿ, ಬಹುಶಃ ಇದು ಅವರು ಬುಡಕ್ಕೂ ಬರಂಗಿತ್ತೇನು, ಯಾಕೆಂದರೆ ಒಂದು ಪಕ್ಕ ಸುದ್ದಿಗೋಷ್ಠಿಯನ್ನು ನಡೆಸಿ ಅಥವಾ ಸಿಟ್ಟನ್ನು ಹೊರಹಾಕಿದ್ದಾರೆ ಡಿ ಕೆ ಸುರೇಶ್ ಅವರು. ಬಹುಶಃ ಇವರಿಗೂ ಕೂಡ ಕೆಲವೊಂದಿಷ್ಟು ಸಂಗತಿಗಳು ಗೊತ್ತಿದ್ದಾವೆ, ಫ್ಯಾಕ್ಟರ್ಸ್ ಗೊತ್ತಿದೆ, ಏನು ಸತ್ಯಗಳು ಅನ್ನೋದು ಗೊತ್ತಿದೆ, ಬಟ್ ಓಪನ್ ಆಗಿ ಹೇಳದೇ ಇದ್ರು ಕೂಡ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಸಹ್ಯವಾದ ಸಂಗತಿ, ಇದ್ರ ಬಗ್ಗೆ ಮಾತಾಡೋಂಗಿಲ್ಲ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಶಿಕ್ಷೆ ಕೊಡಬೇಕು, ಎಲ್ಲರೂ ಕೂಡ ಇದೇ ಹೇಳ್ತಾ ಇದ್ದಾರೆ. ಇನ್ನೊಂದೇನು ಅಂತ ಅಂದರೆ ತಮ್ಮ ಸ್ವಪಕ್ಷದವರೇ, ಮುನಿರತ್ನ ಅವರ ಸ್ವಪಕ್ಷದವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ತನಿಖೆ ನಡೆಸಿ ಎಸ್ ಐ ಟಿನ ರಚನೆ ಮಾಡಿ ಅಥವಾ ಸಿ ಐ ಡಿ ಕೊಡ್ತೀರಾ, ಏನು ಮಾಡ್ತೀರಾ ಮಾಡಿ, ಆದರೆ ಇದನ್ನು ಇಲ್ಲಿಗೆ ಬಿಡಬೇಡಿ ಅನ್ನೋ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದಾರೆ. ಯಾರೂ ಕೂಡ ಆರೋಪ ಮಾಡಿದ್ರು ಅಂದ ತಕ್ಷಣ ಒಪ್ಕೊಂಬಿಡೋದಿಲ್ಲ ಯಾರೂ ಕೂಡ, ಎಸ್ಪೆಷಲಿ ಒಂದು ಪಕ್ಷದವರು, ತಮ್ಮ ಪಕ್ಷದವರೇ ಈ ರೀತಿ ಮಾಡಿದ್ದಾರೆ ಅಂತಂದರೆ ಕೊನೆಯವರೆಗೂ ಕೂಡ ಅವ್ರ ಪರವಾಗಿ ನಿಂತ್ಕೊಂಡಿರ್ತಾರೆ. ಬಹುಶಃ ಅವ್ರಿಗೂ ಗೊತ್ತಿತ್ತೇನೋ ಅಥವಾ ಸುಳಿವಿತ್ತೇನೋ ಅಥವಾ ಸಂಶಯ ಇತ್ತೇನೋ, ಹಾಗಾಗಿ ಈ ರೀತಿ ಎಫ್ ಐ ಆರ್ ಆಗಿದೆ ಅಂದ ತಕ್ಷಣ ಎಲ್ಲರೂ ಕೂಡ ಅಲರ್ಟ್ ಆಗಿ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಈತ ಶಾಸಕ ಅನ್ಸ್ಕೊಳ್ಳೋದು ಬಿಡಿ, ಮನುಷ್ಯ ಅನ್ಸ್ಕೊಳ್ಳೋಕ್ಕೂ ಕೂಡ ಅರ್ಹನಲ್ಲ ಅನ್ನೋ ರೀತಿಯಲ್ಲಿದ್ದಾವೆ. ವೀಕ್ಷಕರೇ, ಈ ಒಬ್ಬ ಶಾಸಕನ ಬಗ್ಗೆ ಅಥವಾ ಮುನಿರತ್ನ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಯಾವ ರೀತಿ ಶಿಕ್ಷೆ ಕೊಟ್ಟರೆ ಒಳ್ಳೆಯದು, ಅಥವಾ ಇಂಥವರನ್ನ ಯಾವ ಲಿಸ್ಟಿಗೆ ಸೇರಿಸಬೇಕು? ಇಂಥದ್ದೇನಾದರೂ ಘಟನೆಗಳು ಹಿಸ್ಟ್ರಿನಲ್ಲಿ ಆಗಿತ್ತಾ? ಈ ಹಿಂದೆ ಘಟನೆಗಳು ನಡೆದಿದ್ವಾ? ಈ ರೀತಿ ಯಾವ ರಾಜಕಾರಣಿ ವ್ಯಕ್ತಿ ಆದರೂ ಈ ತರಹದ ಮಟ್ಟಕ್ಕೆ, ಇಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ನ? ಈ ಬಗ್ಗೆ ನಿಮ್ಗೆ ಮಾಹಿತಿ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆಯನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ವಿಷಯಗಳೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.